अशोक प्रम्न अरण्य भवन कड़े मूर दिन दसरा गजपड़े बीड़बिटू इवतु अंबाविलास अरमन प्रवेश मैसूर अंबाविलास अरमन दसरा संभ्रम कड़गटे संप्रदायद गजपड़े स्वागत कार्यक्रम अक्टोबर 7 रंदु चामुंडी बेटदल्लि दसरा उद्घाटन आगलिदे दसरा उद्घाटकरु यारु एंबुदु इन्नू कूड तीर्मान आगिल्ल अधिवेशन मुगिद मेले ई बग्गे सीएं तीर्मान माड्तारे सद्यक्के याव पट्टि अथवा शार्ट लिस्ट अन्न तयारु माडिल्ल एल्लर सलहे पडेदु उद्घाटकर हेसरन्न अंतिम माड्तेवे अंत हेळि मैसूरिनल्लि उस्तुवारी सचिव सोमशेखर अवरु हेळिकेयन्न कोट्टिद्दारे विश्वविख्यात नाडहब्ब मैसूर दसरा महोत्सव के दिनगणने शुरुवागिरुवंतद्दु सकल रीतियल्लू कूड तयारियन्न माड्कोळ्ळाग्ता इदे इवत्तु मैसूरिन अंबाविलास अरमनेगे दसरा गजपडे एंट्री आगिरुवंतद्दु हीगागि संभ्रमद वातावरण कंडुबर्ता इदे संप्रदायदंते गजपडेगे स्वागत कार्यक्रमवन्न माडिद्देवे अंत हेळि मैसूरिनल्लि उस्तुवारि सचिव एस्टि सोमशेखर अवरु हेळिकेयन्न कोट्टिद्दारे इन्न गजपडेय स्वागतवन्नु सचिव सोमशेखर अवरु अक्टोबर 7 रंदु चामुंडी बेट्टदल्लि दसरा उद्घाटने आगलिदे दसरा उद्घाटकरु यारु एंबुदु इन्नु कूड तीर्मान आगिल्ल अंत हेळि सोमशेखर तिळिसिद्दारे कळेद बारी जयदेव आस्पत्रेय हृद्रोग तज्ञ डाक्टर मंजुनाथ अवरु दसरा उद्घाटनेयन्न माडिद्रु आ संदर्भदल्लि कोरोना वारियर्स गळिगे सन्मानवन्न माडि गौरव सल्लिसलागित्तु ಈ ಬಾರಿ ಯಾರು ಉದ್ಘಾಟನೆ ಮಾಡುತ್ತಾರೆ ದಸರಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಸಾಲುಮರದ ತಿಮ್ಮಕ್ಕನ ಹೆಸರು ಕೇಳಿ ಬರ್ತಾ ಇದೆ ಅವರಿಗೆ ಉದ್ಘಾಟನೆ ಭಾಗ್ಯ ಸಿಗುತ್ತಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಸಮೀಪ ಬರ್ತಾ ಇದೆ ಹೀಗಾಗಿ ದಸರಾ ಸಂಭ್ರಮ ಮೈಸೂರಿನಲ್ಲಿ ಕಳೆಗಡತಾ ಇರುವಂತದ್ದು ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ನಮ್ಮ ಮೈಸೂರಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಇರುವಂತದ್ದು ಅದನ್ನ ವೀಕ್ಷಣೆ ಮಾಡೋದಕ್ಕೆ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರ್ತಾ ಇರುವಂತದ್ದು ಪ್ರವಾಸೋದ್ಯಮ ಕೂಡ ಚೇತರಿಕೆ ಕಾಣ್ತಾ ಇದೆ ಇನ್ನ ಈ ಬಾರಿಯೂ ಕೂಡ ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ದಸರಾ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಕೊರೋನಾ ಕಾರಣಕ್ಕಾಗಿ ಈ ಬಾರಿಯೂ ಕೂಡ ಜಂಬೂ ಸವಾರಿ ಅರಮನೆ ಆವರಣಕ್ಕೆ ಸೀಮಿತವಾಗಿರುತ್ತೆ दसरा गजपड़े अंबाविलास अरमनेयन्न प्रवेश आनेगळिगे मावुतरिगे कावाडिगरिगे शेड निर्माण माडलागिदे संप्रदायदंते गजपड़े इवत्तु सोमशेखर अवरु पूजेयन्न सल्लिके माडलागिरुवंतद्दु अक्टोबर 7 रंदु चामुंडी बेट्टदल्लि दसरा उद्घाटने आगुत्ते कळेद बारी केवल 200 मंदिगे मात्र दसरा उद्घाटना समारंभदल्लि पाल्गोळ्ळोदक्के अवकाशवन्न कोडलागित्तु ಈ ಬಾರಿ ಎಷ್ಟು ಜನ ಭಾಗವಹಿಸುತ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ದಸರಾ ಉದ್ಘಾಟಕರು ಯಾರು ಎಂಬುದು ಇನ್ನು ಕೂಡ ತೀರ್ಮಾನ ಆಗಿಲ್ಲ ರಾಜಕಾರಣಿಗಳು ಹಿರಿಯ ಸಾಹಿತಿಗಳು ದಸರಾವನ್ನ ಉದ್ಘಾಟನೆ ಮಾಡುತ್ತಾ ಇದ್ದರು ಎಸ್ಎಲ್ ಭೈರಪ್ಪ ಅವರು ಕಳೆದ ಬಾರಿ ಉದ್ಘಾಟನೆ ಮಾಡಿದ್ರು ಕಳೆದ ಬಾರಿ ಕೊರೋನಾ ವಾರಿಯರ್ಸ್ ಗಳಿಗೆ ಗೌರವ ಸೂಚಿಸುವ ಸಲುವಾಗಿ ಜಯದೇವ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಉದ್ಘಾಟನೆಯನ್ನ ಮಾಡುತ್ತಾರೆ ಈ ಬಾರಿ ಯಾರಿಗೆ ಉದ್ಘಾಟನೆಯ ಭಾಗ್ಯ ಸಿಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ದಸರಾ ಉದ್ಘಾಟಕರು ಇನ್ನು ಕೂಡ ತೀರ್ಮಾನ ಆಗಿಲ್ಲ ಅಧಿವೇಶನ ಮುಗಿದ ಮೇಲೆ ಸಿಎಂ ತೀರ್ಮಾನವನ್ನ ಮಾಡುತ್ತಾರೆ ಸದ್ಯಕ್ಕೆ ಯಾವ ಪಟ್ಟಿ ಅಥವಾ ಶಾರ್ಟ್ ಲಿಸ್ಟ್ ಅನ್ನು ತಯಾರು ಮಾಡಿಲ್ಲ ಎಲ್ಲರ ಸಲಹೆನ ಪಡೆದುಕೊಂಡು ಉದ್ಘಾಟಕರ ಹೆಸರನ್ನ ಅಂತಿಮಗೊಳಿಸುತ್ತೇವೆ ಅಂತ ಹೇಳಿ ಮೈಸೂರಿನಲ್ಲಿ ಉಸ್ತುವಾರಿ ಸಚಿವ ಸೋಮಶೇಖರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿಗಳು ಆಲ್ರೆಡಿ ಈಗ ನೋಟಿಸ್ ನ ಕೊಟ್ಟಿದ್ದಾರೆ 8 ಆನೆಗಳನ್ನ ಇವತ್ತು ಶಾಸಕರು ಅಧಿಕಾರಿಗಳು ಎಲ್ಲ ನಮ್ಮ ಮೈಸೂರಿನ ಪ್ರಮುಖ ಲೀಡರ್ಗಳ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಇವತ್ತು ಸ್ವಾಗತವನ್ನ ಮಾಡಿದ್ದೇವೆ ಇನ್ನು ಮಾಮೂಲಿ 7ನೇ ತಾರೀಕು ಉದ್ಘಾಟನೆ 15ನೇ ತಾರೀಕು ಜಂಬೂ ಸವಾರಿ 7 ರಿಂದ 15 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನೂ ಡಿಸೈಡ್ ಆಗಿಲ್ಲ ಯಾಕೆಂದರೆ 23 ತನಕ ಅಸೆಂಬ್ಲಿ ಇದೆ ಮುಖ್ಯಮಂತ್ರಿಗಳು ಬಿಜಿ ಆಗಿದ್ದಾರೆ ಅದರಿಂದ 22 23 ಆದ ಮೇಲೆ ಪ್ರಮುಖರನ್ನ ಮಾತನಾಡಿ ಫೈನಲ್ ಮಾಡೋಣ ಅಂತಕಂತ ಹೇಳಿದ್ದಾರೆ ಸದ್ಯದಲ್ಲೇ ಅದನ್ನ ಘೋಷಣೆ ಮಾಡ್ತಾರೆ ಯಾವುದು ಶಾರ್ಟ್ ಲಿಸ್ಟ್ ಆಗಿಲ್ಲ ಯಾಕೆಂದರೆ ಎಲ್ಲ ಸೇರಿ ಅಸೆಂಬ್ಲಿಲಿ ಬಿಜಿ ಇದ್ದಾರೆ ಅಸೆಂಬ್ಲಿ ಬಿಜಿ ಇರೋದ್ರಿಂದ ಯಾವ ಶಾರ್ಟ್ ಲಿಸ್ಟ್ ಆಗಿಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಕೊನೆಯಲ್ಲಿ ಅಸೆಂಬ್ಲಿ ಹತ್ತದ್ರ ಮುಗಿಯೋ ಹಂತದಲ್ಲಿ ಇದ್ದಾಗ ಅದನ್ನ ಮಾತಾಡೋಣ ಅಂತ ಹೇಳಿದ್ದಾರೆ ಸರಿ ಅದನ್ನ ಅವತ್ತು ತೀರ್ಮಾನ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿ